ಮುಖ ತಿರುಗಿಸಿದ್ರಲ್ಲ
ಅಮ್ಮನಿಂದ ಆದ್ರೂ ಆಶೀರ್ವಾದವನ್ನು ಪಡೆಯೋಣ ಅಂತ ಭಾವಿಸಿದ್ರೆ ಆಜ್ಞೆ ಮಾಡಿದ್ರಲ್ಲ, ಯಾರೂ ಮಾತಾಡಬೇಡಿ ಅಂತ ಹೇಳಿದ್ರಲ್ಲ ನನ್ನಪ್ಪ, ಯಾಕಿರಬಹುದು? ಯೋಚಿಸುವುದಕ್ಕೆ ಸಮಯ ಇದಲ್ಲ. ನಾನು ಬಂದದ್ದು ಯಾಗವನ್ನು ನೋಡುವ ಉದ್ದೇಶ. ನಡೀತಾ ಇದೆಯಲ್ಲ, ನೋಡೋಣ ನೋಡೋಣ. ಯಾಗದ ಸುಭಗ ನೀಕ್ಷಿಸಿ ಸುಭಗನೀಕ್ಷಿಸಿ ಅಗ್ನೇ ಸ್ವಾಹ. ಯಾಗದ ಸ್ವಭಗೆ ಯಮಾಯ ಸ್ವಾಗ ವರುಣಾಯ ಸ್ವಾಹ ವಾಯವೇ ಸ್ವಾಹ ಕುಬೇರಾಯ ಸ್ವಾಹ ನಿರತಿಯೇ ಸ್ವಾಹ ಈಶಾಯ. ಈಶನಿಗೆ ಹವಿರ್ಭಾಗ ಇಲ್ಲ, ನನ್ನವರಿಗೆ ಹವಿಸಿಲ್ವೇ. ಪತಿಗೆ ಯಜ್ಞಕ್ಕೆ ಬಂದೆನು ನಾನು ಪಾದಕ್ಕೆ ಮಾಡುವ ಯಜ್ಞಕ್ಕೆ, ರೀತಿಯನೊಂದರಿಯದೆ ಬಂದಿದ್ದರನಾದುದಲ ರೀತಿಯನೊಂದರಿಯದೆ ಬಂದಿದ್ದರನಾದುದಲ ಈ ತೆರನಾದುದಲ ತುವಿನ ಭಾಗವ ಕೊಡದಿಗ ಪತಿಗಳಿಗೆ ತೈಲೋಕ್ಯದಿಗ ತುವಿನ ಭಾಗವ ಕೊಡದಿಗ ಮತಿಯುಂದರ್ಯಾರಿ ಬುದ್ಧಿಯು ಪಿತಗೇತಕ್ಕೆ ಬಂತು ಎದಕ್ಕೆ ಬಂದನು ನಾನು ಪಾದಕ್ಕೆ ಮಾಡುವ ಯಜ್ಞಕ್ಕೆ.
ಇಲ್ಲ ಅಂತ ಆದ್ರೆ ದ್ವೇಷದಿಂದಲೇ ಯಾಗವನ್ನು ಮಾಡ್ತಾ ಇದ್ದಾನೆ ನಿನ್ನಪ್ಪ. ನೀನಲ್ಲಿಗೆ ಹೋದೆ ಅಂತ ಆದ್ರೆ ನಿನಗೆ ಅವಮಾನ ಅಪಮಾನ ಎನ್ನುವುದು ತಪ್ಪಿದ್ದಲ್ಲ ಅಂತ ಹೇಳಿದ್ರು. ನನ್ನವರ ಮಾತನ್ನು ಮೀರಿ ನಾ ಬಂದೆ ಅಲ್ಲ, ಈ ರೀತಿ ಅಪಮಾನವನ್ನು ಅನುಭವಿಸುವ ಹಾಗಾಯ್ತಲ್ಲ. ಇಲ್ಲ, ಗಂಡನ ಮಾತನ್ನು ಮೀರಿದ ಹೆಣ್ಣೊಬ್ಬಳ ಸ್ಥಿತಿ ಏನಾಗ್ತದೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನಾನಾಗಿ ಹೋದೆ. ಇಲ್ಲಿಂದ ನಾನು ಕೈಲಾಸವನ್ನು ಸೇರಿದೆ ಅಂತ ಆದ್ರೆ ನನ್ನವರು ನನ್ನಲ್ಲಿ ಕೇಳಬಹುದು, ಕೌರಿ ನಿನ್ನ ತವರಿನಲ್ಲಿ ನಡೆದಂತ ಯಾಗ ಹೇಗಾಯಿತು ಅಂತ ಕೇಳಿದ್ರೆ ನಾನು ಯಾವ ನಾಲಿಗೆಯಿಂದ ಉತ್ತರಿಸಲಿ? ಅಲ್ಲ, ನೀರೇಶ್ವರ ಯಾಗದಲ್ಲಿ ಪಾಲ್ಗೊಂಡಂತ ನಾನು, ಇದನ್ನು ನೋಡಿದಂತ ನಾನು, ಈ ಕಣ್ಣುಗಳಿಂದ ನನ್ನವರನ್ನು ನಾನು ಹೇಗೆ ಕಾಣಲಿ? ಅಲ್ಲ, ಈ ತೋಳುಗಳಿಂದ ನನ್ನವರ ಸೇವೆಯನ್ನು ನಾನು, ಇಲ್ಲ ಇಲ್ಲ, ಅತ್ತ ಗಂಡನ ಮನೆಯೂ ಇಲ್ಲ, ಇತ್ತ ತವರ ಮನೆಯೂ ಇಲ್ಲ, ಯಾವ ಹೆಣ್ಣಿಗೆ ಆಗಲಿ ಗಂಡನ ಮನೆಯೂ ಇಲ್ಲ ತವರ ಮನೆಯೂ ಇಲ್ಲ ಅಂತಾದ ಮೇಲೆ ಅವಳಿಗಿರುವುದು ಒಂದೇ ಒಂದು ಮಾರ್ಗ, ಇದೇ ಸರಿ, ಇದೇ ಸರಿ, ನನ್ನ ಪ್ರಾಣ ತ್ಯಾಗ ಮಾಡುವುದೇ ಸರಿ.
ಇದೆ. ನನ್ನ ಮಗಳು ದಾಕ್ಷಾಯಿಣಿ, ನನ್ನ ಮಗಳು ದಾಕ್ಷಾಯಿಣಿ ಎನ್ನುವುದಾಗಿ ಇಲ್ಲ. ಪಂಚಭೌತಿಕವಾದಂತಹ ಈ ದೇಹ ಸಾಕು, ತಕ್ಷಣ ಮಗಳು ದಾಕ್ಷಾಯಿಣಿ ಅಲ್ಲ, ಪಿನಾಕಿ ಅರ್ಧ ಶರೀರಿ ಎನ್ನುವುದಾಗಿ ಲೋಕ ಮೆಚ್ಚಿದ್ರೆ ಒಪ್ಪಿದ್ರೆ ಸಾಕು, ಹೋಗುವುದಿಲ್ಲ. ಕೈಲಾಸವನ್ನು ಸೇರಲಾರೆ, ಕಾಣುತ್ತಿರುವಂತ ಅಗ್ನಿಕುಂಡಕ್ಕೆ ಹಾರಿ ದೇಹ ತ್ಯಾಗ ಮಾಡ್ತೇನೆ. ಅಗ್ನಿದೇವ ಅವಳನ್ನ ಸ್ಪರ್ಶಿಸಿದ್ರೆ ಜಾಗ್ರತೆ, ಉರಿಯುದು ಸ್ವಲ್ಪ ಕಡಿಮೆ ಮಾಡಿ. ನಿನ್ನ ಅಗ್ನಿಗೆ ನನ್ನನ್ನು ಮುಟ್ಟುವಂತ ಯೋಗ್ಯತೆ ಇದೆಯೇನು, ಅಥವಾ ನಿನ್ನ ಎಂಜಲನ್ನು ತಿನ್ನುವುದಕ್ಕೆ ಬಂದಂತ ಅಗ್ನಿ ಅವಶ್ಯಕತೆ ನನಗಿದೆಯೇನು? ಇಲ್ಲ ಇಲ್ಲ, ನನ್ನಂತರಂಗದಲ್ಲೇ ಇದೆ, ನನ್ನಂತರಂಗದಲ್ಲೇ ಇದೆ. ಎನುತ ಯೋಗಾಗ್ನಿಯಲಿ ಪಾವಕನನು ನಿಜಾಂಗದಿ ಧರಿಸಿ, ಎನುತ ಯೋಗಾಗ್ನಿಯಲಿ ಪಾವಕನನು ನಿಜಾಂಗದಿ ಧರಿಸಿ. ಓಂ ನಮಃ ಶಿವಾಯ. ನಿನ್ನ ಅಗ್ನಿಯ ಅವಶ್ಯಕತೆ ನನಗಿಲ್ಲ, ಯೋಗೇಶ್ವರನ ಸತಿ ನಾನು, ನನ್ನ ಅಂತರಂಗದಲ್ಲೇ ಇದೆ ದಿವ್ಯಾಗ್ನಿಯಾದಂತಹ ಯೋಗ ಅಗ್ನಿ. ಯೋಗ ಬಲದಿಂದ ಅದನ್ನು ಹೊರಗೆ ಬರಿಸಿ, ಆ ಯೋಗ ಬಲದಿಂದ ಕಾಣುತ್ತಿರುವಂತಹ ಯೋಗ ಅಗ್ನಿಗೆ ನನ್ನ ದೇಹ ತ್ಯಾಗ ಮಾಡ್ತೇನೆ. ದಕ್ಷ ನೋಡಿ ಸಂತೋಷ ಪಡು, ನೋಡಿ ಸಂತೋಷ ಪಡಿ, ದಕ್ಷ ನೋಡಿ ಸಂತೋಷ ಪಡು, ಸಂತೋಷ ಪಡು. ಪಾವಕನನು ನಿಜಾಂಗದಿ ಧರಿಸಿ, ಈಗ ಇನ್ನೊಮ್ಮೆ ಕಾರ್ಯಕ್ರಮವನ್ನು ಆ ಸ್ಥಳ ಶುದ್ಧಿ ಮಾಡಿ ಆರಂಭ ಮಾಡೋಣ. ಸರಿ ಸ್ವಾಮಿ. ಹಾ.